ಸರ್ ಈ ಸಲ ದೇಶದ ಪ್ರಧಾನಿ ಯಾರಾಗಬೇಕು ಯಾರಾಗ್ತಾರೆ ಸರ್ ಮೋದಿ ಅವರೇ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಅವರೇ ಆಗಬೇಕು ಆಗ ಅವ್ರಾಗಲೇ ಸುಮ್ಮನೆ ಕಾಯ್ತಾ ಅದಷ್ಟೇ ಜನ ರಿಸಲ್ಟ್ಗೆ ರಿಸಲ್ಟ್ ಆಗಲೇ ಬಂದ್ ಆಗೋಗಿದೆ ಕಾಯ್ತಿದಾರೆ ಅಷ್ಟೇ ಸುಮ್ ಸುಮ್ನೆ ಯಾರು ಹೇಳ್ತಾರೆ ಅವ್ರಾಗಬೇಕು ಅಂತ ಅಂತೆಲ್ಲ ಹೇಳ್ತಾರಲ್ಲ ಆಗೋಗಿದ್ದಾರೆ ಆಗ್ಲೇ ಆಗೋಗಿದ್ದಾರೆ ಕಾಯ್ತಿದ್ದಾರೆ ಅಷ್ಟೇ ಈ ಕಾಂಗ್ರೆಸ್ನವರು ದುರಾಳಿತನ ಅದು ಮೆಚ್ಚಬೇಕು ಜನಗಳು ಹಿಮ್ಮೆಚ್ಚಬೇಕೆಲ್ಲ ಈಗ ಎಲ್ಲರೂ ಬರ್ತಾರೆ ಎಲ್ಲರೂ ಹರ್ಷ ಸಾಲ ಹಾಕಳ್ತಾರೆ ರೈತರ ಮೇಲೆ ಪ್ರಮಾಣ ಮಾಡ್ತಾರೆ ರೈತರ ಮೇಲೆ ಪ್ರಮಾಣ ಎಳ್ನೀರು ಕುಯ್ದು ಎಷ್ಟು ಎಳ್ನೀರು ಕುಯ್ಯಕ್ಕೆ ಶ್ರಮ ಎಷ್ಟು ಸೊಪ್ಪು ಕೀಳಕ್ಕೆ ಶ್ರಮ ಎಷ್ಟು ಭತ್ತ ಬೆಳಿಗ್ಗೆ ಶ್ರಮ ಎಷ್ಟು ಅಂತ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ರೈತರ ಮೇಲೆ ಪ್ರಮಾಣ ಮಾಡ್ತಾರೆ ಸಾಲ ಸಲಾಕೊಂಡ್ಬರ್ತಾರೆ ರೈತರು ಇದು ಬೆಲೆ ಏನು ಅಂತ ಗೊತ್ತಿಲ್ಲ ಬರಲಿ ಒಂದ್ಸಲ ಈ ಬಿಸ್ಲಲ್ಲಿ ಬಂದು ಒಂದು ಗಂಟೆ ಟೈಮು ಜೊತೆಲಿ ಬಂದುಬಿಡ್ಲಿ ಏನು ಕೆಲಸ ಬೇಡಿ ನಡ್ಕೊಂಬಿಡ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆಲಿ ನಡ್ಕೊಂಬಂದ್ಬಿಡ್ಲಿ ಅಷ್ಟೇ ಅವರು ಅವ್ರಿಗೆ ಗೊತ್ತಾಯ್ತದೆ ಅಯ್ಯೋ ಇದೇನು ರೈತರ ಕಷ್ಟ ಏನು ಓ ನೋಡಪ್ಪ ಇಷ್ಟೊಂದು ಕಷ್ಟ ಇದೆ ರೈತರಿಗೆ ಬಿಸಿಲಲ್ಲಿ ಬಂದು ಅವ್ರು ಎ ಸಿ ಕಾರಲ್ಲಿ ಬರ್ಬೋದು ಎ ಸಿ ಕಾರಲ್ಲಿ ಅವ್ರಿಗೇನು ಕಷ್ಟ ಏನು ಅಂತ ಗೊತ್ತಿರಲ್ಲ ಇದೆಲ್ಲ ಮಾಡ್ತಾ ಇರೋದ್ರಿಂದ ರೈತರಿಗೆ ಬೆಂಬಲವಾದ ಬೆಲೆ ಕೊಡಬೇಕು ಸಾಲ ಮಕ್ಕಳಿಗೆ ಇನ್ನೂ ಉತ್ತೇಜನ ಕೊಡ್ಲಿ ಬಿಡಿ ಈಗ ಗ್ಯಾರಂಟಿ ಕೊಟ್ಟಿದ್ರೆ ಯಾರಿಗೂ ಪ್ರಯೋಜನ ಅದು ಯಾರೋ ಒಬ್ಬೊಬ್ರಿಗೆ ಬರ್ತಾ ಅಷ್ಟೇ ಸುಮ್ಮನೆ ಯಾರಿಗೂ ಗೊತ್ತಿಲ್ಲ ಈಗ ಈಗ ನನಗೆ ನನಗೆ ಬರ್ತಾ ಇಲ್ಲ ನಾನು ಯಾಕೆ ಕೇಳಕ್ಕೆ ಹೋಗ್ಲಿ ಹೋಗಿ ನನಗೇನು ಎಲ್ಲ ಸಾಕಷ್ಟು ಇದೆ ನಾವು ಗೆಯ್ತೀವಿ ಉಣ್ತೀವಿ ತಿಂತೀವಿ ಅಷ್ಟೇ ನಮಗೇನು ಫ್ರೀ ಬೇಡ ಫ್ರೀ ಬೇಡ ಅದೇ ಮಕ್ಳು ಬಡ ಮಕ್ಳುಗಳಿಗೆ ಕಂಪ್ಯೂಟರ್ ತಕೊಡ್ಲಿ ಬಡ ಮಕ್ಕಳಿಗೆ ಶಾಲೆ ಕಟ್ಟಿಸ್ಲಿ ಇಂಜಿನಿಯರ್ ಮಕ್ಳಗಳಿಗೆ ಲ್ಯಾಪ್ಟಾಪ್ ತಗೊಡ್ಲಿ ಅದು ಎಲ್ಕ ತಗೊಳ್ಬೇಕು ಅಂತಲ್ಲ ಸರ್ಕಾರ ಬೊಕ್ಕಸ್ಗೆ ಹಾಳಾಯ್ತದೆಲ್ಲ ಯಾರು ಅವರು ನಮ್ಮ ಬಡವ್ರ ಆ ಇದಕ್ಕೆ ಯಾರು ಇದಾರೆ ಅಂತವ್ರು ಕೊಡ್ಲಿ ನಮ್ದೇನು ಅಭ್ಯರ್ಥಿ ಈ ಸಲ ಮಂಡ್ಯದಲ್ಲಿ ಫ್ರೀ ಗ್ಯಾರಂಟಿ ಯೋಜನೆಗಳಲ್ಲ ಅದು ವರ್ಕೌಟ್ ಆಗೋದಿಲ್ಲ ಅವ್ರಿಂದ ಅವ್ರ ಮನೆ ತಂದು ಕೊಟ್ಟರು ಏನೂ ಆಗೋದಿಲ್ಲ ಇದು ಯಾರು ಸರ್ಕಾರದ ದುಡ್ ಅಲ್ಲ ಅವ್ರ ಅವ್ರದ್ದು ಏನಾರ ವ್ಯವಸಾಯ ಮಾಡ್ತಾ ಇದ್ದು ಕೂದೋ ಇಲ್ಲ ಕಪ್ ಕಡ್ದೋ ಏನಾರ ಮಾಡ್ತಾ ಇದ್ದು ಸೊಕ್ಕಿದ್ದೋ ಭತ್ತ ಬೆಳೆದೋ ಆ ದುಡ್ಡ ತಗೊಂಡು ಕೊಬ್ಬರಿ ಮಾರೋ ತಂದಿದ್ರು ಅದೇನು ವರ್ಕೌಟ್ ಆಗಲ್ಲ ಈ ಸಾರಿಗೆ ಏನು ಆಗಲ್ಲ ಸರ್ ಮಂಡ್ಯದಲ್ಲಿ ಮಾಮೂಲಿ ಜೆಡಿ ಜೆ ಡಿ ಎಸ್ ಬಿಜೆಪಿ ಅಭ್ಯರ್ಥಿಗಳೇ ಗೆಲ್ತಾರೆ ಯಾರೇ ನಿಂತ್ಕೋಬಹುದು ಸರ್ ಕುಮಾರಸ್ವಾಮಿ ಆಗ್ಬೋದು ಇನ್ನೊಬ್ರು ಆಗ್ಬೋದು ನಿಖಿಲ್ ಆಗ್ಬೋದು ಇನ್ನೊಬ್ರು ಆಗ್ಬೋದು ಮತ್ತೊಬ್ರು ಆಗ್ಬೋದು ಯಾರೇ ನಿಂತ್ಕೊಂಡ್ರು ಗೆಲ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಸರ್ ನಮಸ್ತೆ ನರೇಂದ್ರ ಮೋದಿ ಅವರು ಎರಡು ಟರ್ಮು ಪ್ರಧಾನಮಂತ್ರಿ ಆಗಿದ್ದರೂ ರೈತರಿಂದ ಏನೂ ಅನುಕೂಲತೆ ಆಗಿಲ್ಲ ಅವರು ಕಾರ್ಪೊರೇಟ್ ಕಂಪನಿಗೆ ರೆಡ್ ಕಾರ್ಪೊರೇಟ್ ಮಾಡ್ಕೊಂಡಿದ್ದಾರೆ ಒಂದು ಕಡೆ ಕಾಂಗ್ರೆಸ್ಸು ಅಲ್ಪಸಂಖ್ಯಾತರನ್ನು ಅಲ್ಲಿ ತೇಲಾಡ್ತಾ ಇದೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಪ್ರಧಾನಿ ಯಾರೂ ಇಲ್ಲ ಹಿಂದೆ ಚರಣ್ ಸಿಂಗ್ ಅಂತ ಇದ್ದರು ರೈತರು ಅವ್ರನ್ನ ರೈತರು ಪ್ರಧಾನಿ ಅಂತ ನಾವು ರೈತರು ಒಪ್ಕೊಳ್ತಿದ್ದು ಸಾಮಾನ್ಯ ಜನ ಒಪ್ಕೋತಿದ್ರು ಈಗ ಆ ಥರ ಪ್ರಧಾನಿ ಯಾರೂ ಇಲ್ಲ ಯಾಕೆ ಅಂತಂದರೆ ಎಲ್ಲ ಬಂಡವಾಳ ಸಾಹಿಗಳ ಪರವಾಗಿರೋರೆ ಹೊರ್ತು ಜನಸಾಮಾನ್ಯರು ದುಡಿಯೋವರ್ಗ ಪರವಾಗಿ ಯಾರೂ ಇಲ್ಲ ಇನ್ನೊಂದು ಏನು ಅಂತಂದರೆ ಇವ್ರೆರಡು ವರ್ಷ ಬಡಿಸಿ ಒಂದು ಥರ್ಡ್ ಪ್ರಾಂಟ್ ಆಗಬೇಕು ಹಿಂದೆ ಜಯಪ್ರಕಾಶ್ ನಾರಾಯಣ ಚಳುವಳಿ ಆದಂಗೆ ಚಳವಳಿಯಾಗಿ ವರ್ಗ ಒಂದು ಪ್ರತಿನಿಧಿಸುವಂಥ ಒಬ್ಬ ಪ್ರಧಾನಿ ಆಗಬೇಕು ಅಷ್ಟೇ ಹೊರ್ತು ಈಗಿನ ಯಾರೇ ಪ್ರಧಾನಿ ಆದರೂ ರೈತರ ಬಗ್ಗೆ ಈಗ ಉದಾಹರಣೆಗೆ ಡೆಲ್ಲಿಲಿ ಎಷ್ಟು ದಿವಸದಿಂದ ಚಳವಳಿ ಮಾಡ್ತಾ ಇದ್ದಾರೆ ಎಮ್ ಎಸ್ ಪಿಗೆ ಸ್ವತಂತ್ರ ಬಂದು ಎಪ್ಪತ್ತೈದು ಎಷ್ಟು ವರ್ಷ ಆದರೂ ಎಮ್ ಎಸ್ ಪಿ ಇನ್ನೂ ಇಲ್ಲ ಅಂತಂದರೆ ನಾವು ಇವ್ರು ಕೊಡೋದು ಒಂದು ಸಾವಿರ ಎರಡು ಸಾವಿರಕ್ಕೆ ನಾವು ಭಿಕ್ಷೆ ಆಗಿರಬೇಕಾ ರೈತರು ದುಡಿಯೋವ್ರಿಗೆ ಯಾರು ತಾವು ಭಿಕ್ಷೆ ಏನಿಲ್ಲ ನಾವು ಬೆಳೆದ ಬೆಳೆಗೆ ನಮಗೆ ವೈಜ್ಞಾನಿಕವಾಗಿ ಕೊಡಲಿ ನಮ್ಮ ಪ್ರೊಡಕ್ಷನ್ಸ್ ಕಾಸ್ಟ್ ಲೆಕ್ಕ ಹಾಕೊಳ್ಳಿ ನಮ್ಮ ಕಾಸ್ಟ್ ಆಫ್ ಲಿವಿಂಗ್ ಲೆಕ್ಕ ಹಾಕೊಳ್ಳಿ ನಮ್ಮ ದುಡಿಮೆಗೆ ಪ್ರತಿಫಲ ಸಿಗಲಿ ಅಂತ ನಮ್ಮದು ಒಂದು ಅಷ್ಟೇ ಒತ್ತಾಯ ಪ್ರಧಾನಿ ಮೋದಿನೇ ಆಗಬೇಕು ಯಾಕೆ ಅವ್ರೇ ಆಗಬೇಕು ಮೋದಿ ಯಾಕೆ ಆಗಬೇಕು ಅಂತಂದರೆ ಬಡವ್ರ ಬಗ್ಗರ್ನ ನೋಡ್ತಾ ಇದ್ರು ಎಲ್ಲ ಕಾರ್ಯಕರ್ತನಲ್ಲಿ ಸೈನಿಕರು ಕಾಯ್ತಾ ಇರೋರು ದೇಶ ಕಾಯ್ತಾ ಇರೋದು ನಂಬರ್ ಒಂದು ಮೋದಿನೇ ಅದಕ್ಕೆ ಮೋದಿನೇ ಬರಬೇಕು ಅಂತ ಇವರು ಹಿಂದೆ ಕಾಂಗ್ರೆಸ್ಸು ಇಂದಿರಾ ಗಾಂಧಿ ಇದ್ದಾಗ ಧರ್ಮ ಇತ್ತು ಗುರುಳೆ ಈಗ ಏನಾಯಿತು ಇಂದಿರಾ ಗಾಂಧಿ ಹೋದ್ಮೇಲೆ ಇವರೆಲ್ಲ ದುಡ್ಡನ್ನೇ ಎರಚಿ ನೋಡಕ್ತಿರು ಆದರು ಯಾಕೆ ಅಂತಂದರೆ ಆವತ್ತಿನ ಕಾಲದಲ್ಲಿ ಗಾಂಧಿ ನಂಬರ್ ಒಂದು ಎಲ್ಲರಿಗೂ ಕರೆಕ್ಟಾಗಿ ಮಾಡ್ತಾಯಿದ್ಲು ಈ ಇಂದಿರಾ ಗಾಂಧಿ ಹೋದ್ಮೇಲೆ ಈ ಕಾಂಗ್ರೆಸ್ ಸರ್ಕಾರದವರು ಎಲ್ಲ ಗೋಡ್ ಎಲ್ಲ ರೈತರನ್ನ ಹಿಂಸೆ ಕೊಡದೆ ಹೊರತು ಮಾಡ್ತೀವಿ ಅಂದವರು ಒಂದೂ ಬತ್ತಾಯಿಲ್ಲ ಆದ್ರೆ ನಮ್ ಕಷ್ಟ ಚೋಕ ಕೇಳ್ದವ್ರು ಮಾಧ್ಯಮದವರು ಯಾವುದೇ ಕಟ್ಟಜ ಬರ್ಬೇಕು ಬಾಯಿಲಿ ವಿಚಾರ ತಿಳಿಬೇಕು ಬಿಡಬೇಕು ವಿಚಾರ ಬಿಡಬೇಕು ಅಂದ್ರೆ ಇಡೀ ಕರ್ನಾಟಕದಲ್ಲಿ ಮಾಧ್ಯಮದವ್ರಿಗೆ ನಾವು ಧನ್ಯವಾದ ಹೇಳ್ಕೊಬೇಕು ಯಾಕೆ ಅಂತ ಅಂದ್ರೆ ಬಾಯಿಲಿ ಏನು ಏನ್ ಬರ್ತದೆ ರಾಜಕಾರಣಿಗಳು ಏನ್ ಕಳ್ತನ ಮಾಡ್ತಾರೆ ಎಲ್ಲ ಯುವಕರು ಇವತ್ತು ಮಾಧ್ಯಮದವ್ರ ಮುಖಾಂತರ ಯುವಕರೇ ಮುಂದೆ ನುಗ್ಗಿ ಕೇಳ್ತಾ ಇರೋರು ರಾಜಕಾರಣಿಗಳು ಯಾರು ಕೇಳ್ತಾರ ಗುರುಗಳೇ ಯಾಕೆ ನಂಬರ್ ಒನ್ ಅಂದ್ರೆ ಈ ಮಾಧ್ಯಮದವ್ರು ನ್ಯೂಸ್ನವ್ರಿಗೆ ನಾವು ರೈತರು ಕೈ ಮುಗಿಬೇಕು ಯಾಕೆ ಅಂತ ಅಂದ್ರೆ ಭೂಮಿ ಮೇಲೆ ಭಗವಂತ ಅಂತ ಬಿರ್ದು ಕೊಟ್ರು ಅನ್ನದಾತ ಅಂತ ಬಿರ್ದು ಕೊಟ್ರು ಯಾರು ಯಾರು ಕೊಟ್ಟಿಲ್ಲ ನಮ್ಮ ಮಾಧ್ಯಮದವರು ನಮ್ಗೆ ಆ ನಂಬಿಕೆ ಕೊಟ್ಟವರು ಆದ್ರೆ ಇಡೀ ದೇಶದಲ್ಲಿ ಈ ರಾಜಕಾರಣಿಗಳನ್ನು ಹಿಡಿದು ಹಳ್ಳಿ ಗಾರ್ಡನ್ಗಳಿಗೆ ಹೋಗಪ್ಪ ಅಂತ ಅಂದ್ರೆ ನಮ್ಮ ರಾಜ್ಯ ಒಳ್ಳೇದಾಯ್ತದೆ ಗುರುಳೆ ಇನ್ನು ಮಂಡ್ಯದಲ್ಲಿ ಈ ವರ್ಷ ಗೆಲ್ಬಹುದು ಮಂಡ್ಯದಲ್ಲಿ ಲೋಕಸಭೆ ಗುರುಳೆ ಈಗ ಕಾ ಎರಡು ಏಳು ಜೋಡೆ ಸಿ ಭದ್ರಕೋಟೆ ಅಂತ ಅಂದರು ಭದ್ರಕೋಟೆ ಕೊಟ್ಟೆ ಈಗ ಕಾಂಗ್ರೆಸ್ನವರು ನಮ್ದೇ ಏನ್ಕೊಬತ್ತ ಅವ್ರೆ ಎಲ್ಲರೂ ನಮ್ಮ ಮಂಡ್ಯ ಜಿಲ್ಲೆಯವರು ಇಂಡಿ ಮಂಡ್ಯ ಇಂಡಿಯಾ ಅನ್ನೋದು ಮತದಾರರು ಬುದ್ಧಿವಂತರ ಅವ್ರೆ ಅವ್ರು ದುಡ್ಡು ಕಾಸು ಕೊಟ್ಟರೆ ಅಂತಲ್ಲ ಯಾರು ಸ್ಪಷ್ಟಪಡ್ತಾರೆ ಅವರೇ ಗೆಲ್ಲಿಸ್ತಾರೆ ಅವರು ಸಿದ್ದರಾಮಯ್ಯವ್ರು ಕೊಟ್ಟಿರೋ ಗ್ಯಾರಂಟಿ ಯಾವ್ದು ಅರ್ಧ 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 ಜನಕ್ಕೆ ಕೊಟ್ಟದೆ ಅರ್ಧ ಜನ ಕೊಟ್ಟಿಲ್ಲ ಅರ್ಧ ಜನಕ್ಕೆ ಕೊಟ್ಟವ್ರೆ ಎಲ್ಲ ಹಳ್ಳಿಗಾಡಿನ ನಂದು ದುಡ್ಡು ಬಂದಿಲ್ಲ ನಂದು ದುಡ್ಡು ಬಂದಿಲ್ಲ ಅಂತ ನಮ್ಮ ರೈತ ಸಂಘದವ್ರಿಗೆ ಕೇಳಿದ್ರೆ ಹೊರತು ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಕಲ್ತಾಯಿಲ್ಲ ಅವ್ರೇನು ಕೊಡ್ತಾಮಿ ಅಂತ ಅಂದ್ರೆ ಅಷ್ಟೇ ಯಾರು ಊರು ಜೊತೆ ಹಳ್ಳಿಗೆ ಬಂದು ಸೇರಿಲ್ಲ ಎಲ್ಲ ಅವರು ಅಯ್ಯು ಗ್ಯಾರಂಟುವೆ ಏನು ಪ್ರಯೋಜನ ಇಲ್ಲ ಯಾಕೆ ಅಂತಂದರೆ ನನಗೆ ಎಂಡೆ ಕುಡಿಸ್ತಾರೆ ನನ್ನ ಹಿಡ್ದು ದುಡ್ಡು ಕೊಡ್ತಾರೆ ನನಗೆ ಎಂಡೆ ಕುಡಿಸ್ತಾರೆ ನನ್ನ ಹಿಡ್ದು ದುಡ್ಡು ಕೊಡ್ತಾರೆ ಏನು ಪ್ರಯೋಜನ ಒಂದು ಬಾಟ್ಲಿಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಒಂದು ತಿಂಗ್ಳಿಗೆ ಎಷ್ಟು ದುಡ್ಡು ಆಯ್ತು ನಂದು ನನ್ನ ಹಿಡ್ದು ಕೊಡೋದು ಕಾಲು ಭಾಗ ನನ್ನ ಕುಡಿದು ನನ್ನ ಹಿಡ್ದು ದುಡ್ಡು ಕೊಡಿಸಿದ್ರು ಅಂತ ಅಂದರೆ ಅವು ಅಲ್ಲ ಊರ್ಜಿತವಾಗಿ ರೈತರಿಗೆ ವೈಜ್ಞಾನಿಕ ಬೆಲೆ ಮಾಡಲಿ ಸರ್ಕಾರ ಓಕೆ ಆಯ್ತೀಮೆ ಆದರೂ ಇಂದಿರಾ ಗಾಂಧಿಗೆ ವೈದ್ಯಕರುಳೆ ಏಕೆ ಹೇಳಿ ಮಾಧ್ಯಮದವರು ಮತ್ತೆ ಪ್ರತಿ ಹೇಳಿ